देखा गया है, ये जो हमारा समाज इतना हेटरेड है, इतना प्रेजुडिस है, इतना बिगेट्री है, हमको ऐसे समाज नहीं चाहिए। हम एक नया समाज बनाएंगे और उस समाज का बुनियाद क्या है? प्यार, अमन और आजादी। हमें क्या चाहिए? ಇದು ಎ ಬಿ ಸಿ ಇ ಎಚ್ ಓದಿಲ್ಲ ನಮ್ಮ ದೇಶದಲ್ಲಿ. ಇವಾಗ ಸಿ ಎ ಎನ್ ಪಿ ಆರ್ ಎನ್ ಎಸ್ ಸಿ ಓದ್ಬೇಕು ಎಲ್ಲರೂ. ಆ ಪರಿಸ್ಥಿತಿ ಬಂದಿಟ್ಟಿದ್ದಾರೆ. ನಾವು ಎಲ್ಲರಲ್ಲಿ ನಿಂತಿದ್ದೀವಿ. ಒಂದಿಷ್ಟು ಮುಸಲ್ಮಾನರಿದ್ದಾರೆ, ಒಂದಿಷ್ಟು ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ. ಆದ್ರೆ ಸಂವಿಧಾನದಲ್ಲಿ ನೀವು ನಾವು ಬೇರೆ ಇದ್ದೀವ, ಬೇರೆ ಇದ್ದೀವ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಗೆ ಕೊಟ್ಟಿರೋ ಒಂದು ಬಹುಮಾನ. ಈ ದೇಶದಲ್ಲಿ ನೀವು ಹುಟ್ಟಿದ್ರೆ ಯಾವ ಧರ್ಮ ಆಗಿರ್ಲಿ, ಯಾವ ಜಾತಿ ಆಗಿರ್ಲಿ, ನೀವು ಪುರುಷರಾಗಿರ್ಲಿ, ಮಹಿಳೆಯರಾಗಿರ್ಲಿ, ಅಥವಾ ನೀವು ಟ್ರಾನ್ಸ್ಜೆಂಡರ್ ಆಗಿರ್ಲಿ, ನಿಮ್ಗೆ ಎಲ್ಲ ಹಕ್ಕಿದೆ ಅಂತ ನಮ್ಗೆ ಕೊಟ್ಟಿತ್ತು. ಆ ಮೂಲಭೂತವಾದ ವಿಚಾರ ಇವಾಗ ಸರ್ಕಾರ ಬದಲಾಯಿಸ್ತಾ ಇದ್ದಾರೆ. ಅವ್ರು ಇವಾಗ ಮುಸಲ್ಮಾನರನ್ನು ಒಂದ್ ಕಡೆಗೆ ಹಾಕಕ್ಕೆ ಅಂತ ಒಂದು ಕಾನೂನು ತಂದಿದ್ದಾರೆ. ಅದನ್ನು ನಾವು ಒಪ್ಪಕ್ಕಾಗಲ್ಲ. ಸಂವಿಧಾನ ಮೇಲೆ ಯಾರಾದ್ರೂ ಕೈ ಹಾಕಿದ್ರೆ ನಾವು ಬಿಡ್ತೀವ? ಈ ಸರ್ಕಾರ ಏನಂತಿದ್ದಾರೆ, ಕ್ರೋನಾಲಜಿ ಕೇಳಿದಿರ ಅಮಿತ್ ಶಾ? ಕ್ರೋನಾಲಜಿ ಸಮಜ್ ಲೀಜಿಯೇ. ಪಹಲೆ ಸಿ ಎ ಆಯೇಗಾ, ಫಿರ್ ಎನ್ ಆರ್ ಸಿ, ಎನ್ ಪಿ ಆರ್ ಆಯೇಗಾ, ಫಿರ್ ಎನ್ ಆರ್ ಸಿ ಆಯೇಗಾ. ಎನ್ ಪಿ ಆರ್ ಅಂದ್ರೆ ಏನು? ಎನ್ ಪಿ ಆರ್ 2003 ಒಂದು ಕಾನೂನು ಬಂತು. ನಾನ್ ಸ್ವಲ್ಪ ಇದು ಮಾತಾಡ್ಬೇಕು, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇದು ಬರೀ ಮುಸಲ್ಮಾನರಲ್ಲ, ಈ ದೇಶದ ಬಡ ಜನರು ಎಲ್ಲರೂ ಸಾಯ್ತಾರೆ. ನೀವು ನಿನ್ನೆ ನೋಡಿದೀರ ವೈಟ್ ಫೀಲ್ಡ್ ಅಲ್ಲಿ ಏನಾಗಿದೆ ಅಂತ? ವೈಟ್ ಫೀಲ್ಡ್ ಅಲ್ಲಿ ಬಾಂಗ್ಲಾದೇಶಿ ಅವ್ರು ಇದ್ದಾರಂತ ಹೋಗ್ಬಿಟ್ಟು ಶೆಡ್ಡಿಗಳನ್ನು ಹೊಡೆದಾಕಿದ್ದಾರೆ. ಯಾರಿದ್ರು ಅಲ್ಲಿ? ಅಲ್ಲಿದ್ದು ಕೊಪ್ಪಳದಿಂದ ಹೋಗ್ತಾ ಬಂದಿರೋ ಹಿಂದೂಗಳು, ಗಂಗಾವತಿ ಅವರು, ಗುಲ್ಬರ್ಗದವರು, ಬಿಜಾಪುರ್ ಅವರು, ಅಸ್ಸಾಮಿಂದ ಬಂದಿರೋರು, ತ್ರಿಪುರದಿಂದ ಬಂದಿರೋರು, ಒಂದಿಷ್ಟು ಮುಸಲ್ಮಾನರು ಇದ್ದಾರಂತ ಅವರೆಲ್ಲ ಬಾಂಗ್ಲಾದೇಶವ್ರು ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ಮನೆಗಳ ಧ್ವಂಸ ಮಾಡಿದ್ದಾರೆ. ಎನ್ ಪಿ ಆರ್ ಹಂಗೆ ಇರುತ್ತೆ. ಈ ದೇಶ ನಮ್ದು. ಈ ದೇಶವನ್ನು ನಮ್ಮಿಂದ ಕಿತ್ಕೊಳಕ್ ಬಂದ್ರೆ, ನಮ್ ಜೀವ ನಮ್ಮಿಂದ ಕಿತ್ಕೊಳಕ್ ಬಂದ್ರೆ, ನಮ್ ಹಕ್ಕು ನಮ್ಮನ್ನ ಕಿತ್ಕೊಳಕ್ ಬಂದ್ರೆ ನಾವು ಸುಮ್ಮನಿರಕ್ ಆಗಲ್ಲ. ಈ ಏರಿಯಾದಲ್ಲಿ ಯಾವತ್ತೂ ಈ ತರ ಒಂದು ಹೋರಾಟ ನಡೆದಿಲ್ಲ ನೋಡಿ, ಆದ್ರೆ ಈ ಹೋರಾಟ ನಡೆದಿದೆ. ಆದ್ರೆ ನಿಮ್ಮ ಈ ಒಂದು ಪ್ರಯತ್ನದಿಂದ ಕನಿಷ್ಠ ಪಕ್ಷ ಇಲ್ಲಿ ಬಂದಿರೋರು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಸಿ ಎ ಎನ್ ಪಿ ಆರ್ ಎನ್ ಆರ್ ಸಿ ಇಂದ ಬರೀ ಮುಸಲ್ಮಾನರಲ್ಲ, ಈ ದೇಶದ ದಲಿತರು, ಈ ದೇಶದ ಆದಿವಾಸಿಗಳು, ಮಹಿಳೆಯರು ನೋಡ್ಕೊಳ್ಳಿ. ಯಾರಾದ್ರೂ ಮಹಿಳೆಯರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಇದೆಯಾ? ಇರಲ್ಲ. ಮದುವೆ ಆದ್ಮೇಲೆ ಡಾಕ್ಯುಮೆಂಟ್. ಇವಾಗ ನಿಮ್ಮ ತಂದೆ ಹುಟ್ಟಿದಿರೋ ಹೆಂಗ್ ತೋರಿಸ್ತೀರಾ ನೋಡಿ? ನೀವ್ ಏನ್ ಮಾಡ್ತೀರಾ? ನೀವ್ ಜನರನ್ನ ಡಿಮಾನಿಟೈಸೇಷನ್ ತಂದ್ಬಿಟ್ಟು ಲೈನಲ್ಲಿ ನಿಂತ್ಬಿಟ್ರು. ನಿಮ್ ನೋಟ್ ಎಲ್ಲ ವೈಟ್ ಅಂತ ನೀವು ಪ್ರೂವ್ ಮಾಡ್ಬೇಕು. ಅದೇ ರೀತಿಯಲ್ಲಿ ಇವಾಗ ನೀವ್ ಲೈನಲ್ಲಿ ನಿಂತ್ಕೊಂಡು ನೀವ್ ದೇಶದ ನಾಗರಿಕರಂತ ಪ್ರೂವ್ ಮಾಡಕ್ ಹತ್ತಿದ್ದಾರೆ. ನಾವು ಒಪ್ಪಕ್ ಆಗಲ್ಲ. ನಮ್ಮ ಹಕ್ಕಿದು ಏನು ಬೇಕು? ಏನು ಬೇಕು? ಹೇಳಿ ಗಟ್ಟಿಯಾಗಿ ಕೂಗಿ. ಮೆತ್ತಗೆ ಕೂಗಿ, ಚೆನ್ನಾಗಿ ಕೂಗಿ, ಚೆನ್ನಾಗಿ ಕೂಗಿ, ಬಡತನದಿಂದ, ದೌರ್ಜನ್ಯದಿಂದ, ಶೋಷಣೆಯಿಂದ, ಶಾಹಿಗಳಿಂದ, ಖಾಸಗೀಕರಣದಿಂದ, ನಮಗೇನು ಬೇಕು? ನಮಗೇನು ಬೇಕು? ಜೋರಾಗಿ ಕೂಗಿ. ಹಿಂದೂಸ್ತಾನ ಕೌಮ ನಹೀ ಭಾಗೇಗಿ, ಯಹಾ ಟಿಪು ಕಿ ಔಲಾದ್ ಹೈ, ಯಹಾ ಗಾಂಧಿ ಕಾ ಪರಿವಾರ ಹೈ, ಯಹಾ ನೆಹರು ಕಾ ಪರಿವಾರ ಹೈ, ಯಹಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾ ಪರಿವಾರ ಹೈ,
यहाँ से जो है ये परिवार जो है तुझे भगा सकता है, मुल्क नहीं छोड़ सकता। कॉन्स्टिट्यूशन बड़ा है या आप? हिंदुस्तान हमारा है, इतना सब करे उतना हमारा है। आजादी की जंग सबने लड़ी है, हिंदू मुसलमान सिख ईसाई। तो आप होते कौन है बोलने वाले कि मुसलमान इस जगह पे रह नहीं सकता? और जिन लोगों को ये लगता नहीं कि ये गलत है, तो कल आज हमारे साथ हो रहा है, कल आपके साथ भी हो सकता है। क्या चाहते संविधान जिंदाबाद। You will spread hate, we will spread love. Because we are trying to build a India that loves everybody. We want to build a India where nobody is hungry. We want to build a India that is completely peaceful. ಇವತ್ತು ನಮಗೆ ಇಲ್ಲಿ ಹೋರಾಟ ಮಾಡಲಿಕ್ಕೆ ಪವಿತ್ರ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಮಾಡಿಕೊಟ್ಟಿರುವುದರಿಂದ ನಾನು ಈ ಕಾರ್ಯಕ್ರಮದಲ್ಲಿ ನಮ್ಮ ಪವಿತ್ರ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತಾ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಯಾವ ವ್ಯಕ್ತಿಗೆ ಸ್ವಾಭಿಮಾನ ಇಲ್ಲದಿರೋ ಅವನು ಬದುಕಿದ್ದು ಶವವಿತ್ತಂತೆ ಅಂತ ಹೇಳಿದ್ರು. ಅಪ್ನ ಯುಪಿ ಸಿಎಂ ಜೊ ಹೇ ಅಜಯ್ ಬಿಲ್ ಲೇಕನ್ ಹಮಕೋ ಸಬ್ ಯಾದ ರಖನಾ ಚಾಹಿಯೇ ಕಿ ಇಧರ್ ಕರ್ನಾಟಕ ಮೇ ಭಿ ಬಿಜೆಪಿ ಕಾ ರೂಲ್ ಹೈ ಔರ್ ಯೇ ಇಧರ್ ಭಿ ಕಭಿ ಭಿ ಚುನಾವ್ ಹೋ ಸಕ್ತಾ ಹೈ. ಸುಪ್ರೀಂ ಕೋರ್ಟ್ ಕಾ ಫೈಸಲಾ ಆಯೇಗಾ ಕಲ್ ಇಸ್ ಸಿಎ ಕೆ ಕಾನೂನ್ ಕೆ ಮ್ಯಾಟರ್ ಪರ್, ಲೇಕಿನ್ ಹಮೇ ಜ್ಯಾದಾ ಉಮೀದ್ ನಹೀ ಹೈ. ಅಗರ್ ಯಹಾಂ ಭಿ ಹಮೇ ಇನ್ಸಾಫ್ ನಹೀ ಮಿಲ್ತಾ ಹೈ, ಉಮೀದ್ ಕರೇಂಗೇ ಕಿ ಹಿಂದೂಸ್ತಾನ್ ಕಾ ಸುಪ್ರೀಂ ಕೋರ್ಟ್ ಹಮೇ ಕಾನ್ಸ್ಟಿಟ್ಯೂಷನ್ ಕೆ ಜೊ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೈ ಉಸ್ಕೆ ಮುತಾಬಿಕ್ ಹಮೇ ಇನ್ಸಾಫ್ ದೇಗಾ. ಅಗರ್ ಹಮಾರೇ ಖಿಲಾಫ್ ಯೇ ಫೈಸಲಾ ಆಯೇಗಾ, ಯೇ ಹಿಂದೂಸ್ತಾನ್ ಕಿ ಅವಾಮ್ ಕೆ ಖಿಲಾಫ್ ಕೋಯಿ ಫೈಸಲಾ ಆಯೇಗಾ, ತೋ ಹಮ್ ಕಹೇಂಗೇ ಜಿಸ್ ತರೀಕೆ ಸೆ ಕಾಶ್ಮೀರ್ ಕೆ ಲೋಗೋ ನೆ ಸರ್ಕಾರ್ ಕೆ ಸಾಥ್ ಏಕ್ ಸಿವಿಲ್ ಡಿಸೋಬಿಡಿಯನ್ಸ್ ಕಾ ಜೊ ಮಾಮಲಾ ಕಿಯಾ ಥಾ, ಹಮ್ ವಹೀ ಕರೇಂಗೇ ಕೆ ಹಮ್ ಸರ್ಕಾರ್ ಕೋ ಸರ್ಕಾರ್ ನಹೀ ಮಾನೇಂಗೇ. ಆಜಾದೇ
सड़क पे आजादी, महिला मांगे आजादी, पुरुष भी बोलना आजादी, दलितों आजादी, बाल मजूर आजादी, गरीब गए क्या आजादी, ऊंचा बोलना आजादी, सच बोलना आजादी, तो धीरे बोलो आजादी, मोहब्बत से बोलो आजादी, मोहल्ले बोलो आजादी, ऊंचा बोलो आजादी, ऊंचा बोलो आजाद वाली आजादी, आजाद वाली आजादी, तो गांधी वाली आजादी। मैं इस स्लोगन को एक शेर के साथ खत्म करना चाहता हूँ। इसी गली की खाक से खाक अपनी मिलाएंगे, ना बुलाए आपके आए हैं, ना निकाले आपके जाएंगे। हिंदू मुस्लिम राजी है तो क्या करेगा नाजी।